ಬೆಳಗಾವಿಯಲ್ಲಿ ಲೋಕಸಭೆ ಲೆಕ್ಕಾಚಾರ ಜೋರಾಗಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬೆಳಗಾವಿಯಲ್ಲಿ ಲೋಕಸಭೆ ಲೆಕ್ಕಾಚಾರ ಜೋರಾಗಿದೆ. ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಬಿಜೆಪಿ ಮುಂದಿಟ್ಟಿದೆ. ಹಾಲಿ ಸಂಸದ ಸುರೇಶ್ ಅಂಗಡಿಗೆ ಮತ್ತೆ ಲೋಕಸಭೆ ಟಿಕೆಟ್ ನೀಡುವಂತ ಸಾಧ್ಯತೆಗಳಿವೆ. ನಾಲ್ಕನೇ ಬಾರಿ ಕೇಸರಿ ಧ್ವಜ ಹಾರಿಸಲು ಈಗ ಹಾಲಿ ಸಂಸದ ಸಜ್ಜಾಗಿದ್ದಾರೆ. ಯುಪಿಡಿಸಿಯ ಮೂಲಕ ಕಾರ್ಯಕರ್ತರನ್ನ ಈಗಾಗಲೇ ಸಂಸದ ಮಾತಾಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮರಾಠ, ಲಿಂಗಾಯತ ಮತ್ತು ಕುರುಬ ಮತಗಳೇ ನಿರ್ಣಾಯಕ. ಈ ಎಲ್ಲಾ ವರ್ಗದ ಮತಗಳನ್ನು ತನ್ನ ಬಳಿ ಹಿಡಿದಿಟ್ಕೊಂಡಿದೆ ಬಿಜೆಪಿ. ಈಗ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ಮುಂದೆ ಕಾಂಗ್ರೆಸ್ ಒಂದ್ ರೀತಿ ವೀಕ್ ಅಂತಾನೆ ಅನಿಸ್ತಾ ಇದೆ. ಕ್ಯಾಂಡಿಡೇಟ್ ಹುಡುಕುವುದರಲ್ಲೇ ಕಾಂಗ್ರೆಸ್ ಪಕ್ಷ ಬ್ಯುಸಿ ಆಗಿದೆ. ಜೊತೆಗೆ ಗುಂಪುಗಾರಿಕೆಯಿಂದಲೂ ಕೂಡ ಕೈಗಾರಿಕರ್ತರು ಬೇಸತ್ತಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಗೆ ಎರಡ್ ಮೂರು ತಿಂಗಳು ಬಾಕಿ ಇರುವಾಗಲೇ ಈಗಾಗಲೇ ಎಲ್ಲಾ ರೀತಿ ತಯಾರಿಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಅದು ಬೆಳಗಾವಿಯಲ್ಲಿ ಈಗ ಲೋಕಸಭೆ ಲೆಕ್ಕಾಚಾರ ಒಂದ್ ರೀತಿ ಜೋರಾಗಿದೆ. ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಬಿಜೆಪಿ ಮುಂದಿಟ್ಟಿದೆ. ಇನ್ನು ಹಾಲಿ ಸಂಸದ ಸುರೇಶ್ ಅಂಗಡಿಗೆ ಮತ್ತೆ ಲೋಕಸಭೆ ಟಿಕೆಟ್ ನೀಡುವಂತ ಸಾಧ್ಯತೆಗಳು ಇವೆ. ನಾಲ್ಕನೇ ಬಾರಿ ಕೇಸರಿ ಧ್ವಜ ಹಾರಿಸಲು ಈಗ ಹಾಲಿ ಸಂಸದ ಸಜ್ಜಾಗಿದ್ದಾರೆ. ಯುಪಿಡಿಸಿಯ ಮೂಲಕ ಕಾರ್ಯಕರ್ತರನ್ನ ಈಗಾಗಲೇ ಸಂಸದರು ಮಾತಾಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮರಾಠ, ಲಿಂಗಾಯತ ಮತ್ತು ಕುರುಬ ಮತಗಳೇ ನಿರ್ಣಾಯಕ. ಈ ಎಲ್ಲಾ ವರ್ಗದವರನ್ನ ಮತಗಳನ್ನ ತನ್ನ ಬಳಿ ಈಗಾಗಲೇ ಬಿಜೆಪಿ ಹಿಡಿದುಕೊಂಡಿದೆ. ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ಮುಂದೆ ಒಂದ್ ರೀತಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ವೀಕ್ ಆಗಿ ಕಾಣ್ತಾ ಇದೆ. ಕ್ಯಾಂಡಿಡೇಟ್ ಹುಡುಕುವುದರಲ್ಲೇ ಈಗ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದೆ. ಯಾರನ್ನ ಏನು ಸುರೇಶ್ ಅಂಗಡಿಯಾಗಿ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ನ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಸಾಕಷ್ಟು ಚಿಂತನೆಯನ್ನ ನಡೆಸ್ತಾ ಇದೆ. ಜೊತೆಗೆ ಸಾಕಷ್ಟು ಗುಂಪುಗಾರಿಕೆಯಿಂದಲೂ ಕೂಡ ಕೈ ಕಾರ್ಯಕರ್ತರು ಬೇಸತ್ತಿದ್ದಾರೆ ಅಲ್ಲಿ.